ಇನ್ನು ಸೋಂಕಿತರಿಗೆ ನೆರವಾದ ನಟಿ ಹರ್ಷಿಕಾ ಹಾಗೂ ಭುವನ್ ರಿಯಲ್ ಅಷ್ಟೇ ಅಲ್ಲ ರಿಯಲ್ ನಲ್ಲೂ ಕೂಡ ಮಾದರಿಯಾದ ಸ್ಟಾರ್ ಸೋಂಕಿತರಿಗೆ ನೆರವಾದ ನಟಿ ಹರ್ಷಿಕಾ ಹಾಗೂ ಭುವನ್ ರಿಯಲ್ ಅಷ್ಟೇ ಅಲ್ಲ ರಿಯಲ್ ನಲ್ಲೂ ಮಾದರಿಯಾದ ಸ್ಟಾರ್ ಮಡಿಕೇರಿಯ ಸೋಂಕಿತರ ಮನೆಗಳಿಗೆ ಹರ್ಷಿಕಾ ಹಾಗೂ ಭುವನ್ ಭೇಟಿಯನ್ನ ಕೊಡ್ತಿದ್ದಾರೆ ಸೀಲ್ ಡೌನ್ ಆದ ಸೋಂಕಿತರ 150 ಮನೆಗಳಿಗೆ ದಿನಸಿ ವಿತರಣೆ ಮಾಡಿದ್ದಾರೆ ಮಡಿಕೇರಿಯ ಸೋಂಕಿತರ ಮನೆಗಳಿಗೆ ಹರ್ಷಿಕಾ ಹಾಗೂ ಭುವನ್ ಭೇಟಿಯನ್ನ ನೀಡಿ 150 ಮನೆಗಳಿಗೆ ದಿನಸಿ ವಿತರಣೆ ಮಾಡಿದ್ದಾರೆ ಅದು ಕೂಡ ಸೋಂಕಿತರ ಮನೆ ಸೀಲ್ ಡೌನ್ ಆದಂತ ಹಿನ್ನೆಲೆಯಲ್ಲಿ ಆ ಮನೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಮನೆ ಬಾಗಿಲಿಗೆ ದಿನಸಿ ಕಿಟ್ ಕೊಟ್ಟಿದ್ದಾರೆ ಭುವನ್ ಹಾಗೂ ಹರ್ಷಿಕಾ ಯಾರ ಸಹಾಯವಿಲ್ಲ ಕಂಗಾಲಾಗಿದ್ದಂತ ಕುಟುಂಬಗಳಿವು ಇವಾಗೆ ಮಾತಾಡೋಣ ಸ್ವತಃ ನಟಿ ಹರ್ಷಿಕಾ ಪುಣಚ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಹರ್ಷಿಕಾ ಅವರೇ ನಮಸ್ತೆ ಮ್ಯಾಮ್ ನಮಸ್ತೆ ಇಲ್ಲಿವರೆಗೂ ಎಷ್ಟು ಮನೆಗಳಿಗೆ ದಿನಸಿ ಕಿಟ್ ಕೊಟ್ಟಿದ್ದೀರಿ ಎಲ್ಲೆಲ್ಲಿ ಕೊಟ್ಟಿದ್ದೀರಿ ಬೆಂಗಳೂರಲ್ಲಿ ಅರೌಂಡ್ 1600 ಫ್ಯಾಮಿಲೀಸ್ ಗೆ ನಾವು ರೇಷನ್ ಕಿಟ್ ಅವರ ಮನೆಗೆ ತಲುಪಿಸಿದೀವಿ ಓಕೆ ಕೊಡಗಿನಲ್ಲಿ ಈಗ ಅರೌಂಡ್ 600 ಫ್ಯಾಮಿಲೀಸ್ ಗೆ ಆಗಿದೆ ಆದ್ರೆ ನೆನ್ನೆ ತುಂಬಾನೇ ಒಂದು ಮನಸ್ಸು ಕಲ್ಕೋಂತ ವಿಚಾರ ಏನಂದ್ರೆ ಒಂದು 150 ಸೋಂಕಿತರ ಮನೆಗೆ ಕೊಟ್ವಿ ಸೋ ಅದು ಹೇಗೆ ಅಂದ್ರೆ ಅವರ ಮನೆಯಲ್ಲಿ ನೀವು ನೋಡಬಹುದು ನಾನು ಕಳಿಸಿದೀನಿ ಒಂದು ವಿಡಿಯೋ ಪಟ್ಟಿ ಹಾಕಿಬಿಡಿದ್ದಾರೆ ರೆಡ್ ಕಲರ್ ಪಟ್ಟಿ ಅವರ ಮನೆ ಮುಂದೆ ಎಲ್ಲಾ ಸೋಂಕಿತರ ಮನೆ ಮುಂದೆ ಇತರ ಒಂದು ಪಟ್ಟಿ ಹಾಕಿಬಿಡ್ತಾರೆ ಅಂದ್ರೆ ಸೀಲ್ ಡೌನ್ ಇವ್ರ ಮನೆಗೆ ಯಾರು ಹೋಗುವಂತಿಲ್ಲ ಅವರು ಮನೆಯಿಂದ ಆಚೆ ಬರುವಂತಿಲ್ಲ ಅಂತ ಸೋ ನಾವು ಹೋಗಿರೋ ಪ್ರತಿ ಮನೆಯಲ್ಲೂ ಮನೆಯಲ್ಲಿ 4 ಜನ ಇದ್ದಾರೋ 5 ಜನ ಇದ್ದಾರೋ 6 ಜನ ಇದ್ದಾರೋ ಪ್ರತಿಯೊಬ್ಬರು ಪಾಸಿಟಿವ್ ಸೋ ಅವರಿಗೆ ಮನೆಯಿಂದ ಒಬ್ಬರಿಗೂ ಆಚೆ ಬರ್ಲಿಕ್ಕೆ ಆಗಲ್ಲ ಅಂಡ್ ಈ ಸುತ್ತಮುತ್ತ ಇರೋ ಜನ ಎಲ್ಲ ಅವ್ರನ್ನ ಒಂಥರ ಅಸ್ಪೃಶ್ಯರ ತರ ಮುಟ್ಟಲ್ಲ ಅವರಿಗೆ ಇದ್ ಮಾಡಲ್ಲ ಅಂತ ಹೇಳಿ ಅವರಿಗೆ ಯಾವುದೇ ಸಹಾಯ ಇಲ್ಲ ಇವರು ಪಾಪ ನಾವು ಹೋದಂತ ಮನೆಯವರು 6 ಜನ ಇದ್ದಾರೆ ಮನೆಯಲ್ಲಿ ತಂದೆ ತಾಯಿ 4 ಮಕ್ಕಳು ಅವರಷ್ಟು ಜನ ಪಾಸಿಟಿವ್ 3 ದಿನ ಅವಲಕ್ಕಿ ಸಕ್ಕರೆ ಹಾಕೊಂಡು ತಿಂತಿದಾರಂತೆ ಆ ಮಗಳು ಪಾಪ ಫೋನ್ ಮಾಡಿ ಹತ್ಕೊಂಡು ಫೋನ್ ಮಾಡಿ ಮೇಡಮ್ ನಮ್ಗೆ ಸಾಕಾಗಿ ಹೋಗಿದೆ ಮೇಡಮ್ ಮನೆ ಪಕ್ಕ ಇರೋರೆಲ್ಲ ನಮ್ಮನ್ನ ಒಂಥರ ಅಸ್ಪೃಶ್ಯ ತರ ನೋಡ್ತಾರೆ ಯಾರು ಹತ್ರ ಬರಲ್ಲ ಏನಾದ್ರೂ ಒಂದ್ ಸಹಾಯ ಮಾಡಿ ನಮ್ಗೆ ಅಂಗಡಿಗಂತೂ ಹೋಗಕ್ಕಾಗಲ್ಲ ನೀವಾದ್ರೂ ಏನಾದ್ರೂ ಒಂದ್ ತಂದ್ ಕೊಡಿ ಬಾಗ್ಲತ್ರ ತಂದ್ ಕೊಡಿ ನಮ್ಮನ್ ಮುಟ್ಬೇಡಿ ಅಂದ್ರೂ ಬರಲ್ಲ ಮೇಡಮ್ ಅಂತ ಹತ್ಕೊಂಡು ಫೋನ್ ಮಾಡಿ ನಮ್ಗೊಂಥರ ಆಗೋಯ್ತು ಅಚ್ಚ ಈ ತರ ಒಂದ್ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು ಮ್ಯಾಮ್ ನಿಮ್ಮ ಸುವರ್ಣ ನ್ಯೂಸ್ ಮೂಲಕ ಅವ್ರನ್ನ ಅನ್ಟಚಬಲ್ಸ್ ತರ ಟ್ರೀಟ್ ಮಾಡ್ಬೇಡಿ ಅವ್ರನ್ನ ಮುಟ್ಬೇಡಿ ಅರ್ಥ ಆಗುತ್ತೆ ಅವ್ರನ್ನ ಮುಟ್ಬೇಡಿ ಅವ್ರ ಮನೆ ಒಳಗಡೆ ಹೋಗ್ಬೇಡಿ ಬಟ್ ಅವರ ಬಾಗ್ಲತ್ರ ಇಡಿ ಅವರ ಬಾಗ್ಲತ್ರ ಯಾವ್ದೇ ನಿಮ್ಗೆ ಸೋಂಕು ಬರಲ್ಲ ಅವ್ರ ಬಾಗ್ಲತ್ರ ಇಟ್ಟು ಅವ್ರಿಗೆ ಅವ್ರ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಂಡು ಅವ್ರಿಗೆ ಸಹಾಯ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಾವು ಒಂದ್ 150 ಮನೆಗೆ ನಿನ್ನೆ ಹೋದ್ವಿ ಎಲ್ಲ ಸೋಂಕಿತರ ಮನೆಗಳೇ ಎಲ್ಲರ ಮನೆ ಮುಂದೆ ಈ ತರ ಪಟ್ಟಿ ಹಾಕಿದ್ದಾರೆ ಬಟ್ ನಾವು ಹೆದರ್ಕೊಂಡಿಲ್ವಲ್ಲ ನಾವು ಚೆನ್ನಾಗೇ ಇದೀವಲ್ಲ ದೇವ್ರು ನಮ್ಮನ್ನ ಚೆನ್ನಾಗೇ ಇಟ್ಟಿದ್ದಾರೆ ನಂಗನ್ಸುತ್ತೆ ದಯವಿಟ್ಟು ಈ ಒಂದು ತಪ್ಪು ಕಲ್ಪನೆಯನ್ನ ತಲೆಯಿಂದ ತೆಗೆದ್ ಬಿಡಿ ದಟ್ ಅವ್ರನ್ನ ಅವ್ರ ಮನೆ ಬಾಗಿಲಿಗೆ ಹೋದ್ರೆ ನಿಮ್ಗೆ ಸೋಂಕು ತಗಲುತ್ತೆ ಅಂತ ನೀವು ನಿಮ್ಮ ಗ್ಲೌಸ್ ಗಳನ್ನ ನಿಮ್ಮ ಮಾಸ್ಕ್ ಗಳನ್ನ ನಿಮ್ಮ ನಾವು ಫೇಸ್ ಶೀಲ್ಡ್ ಕೂಡ ಹಾಕೊಳ್ತೀವಿ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಂಡು ದಯವಿಟ್ಟು ಮುಂದೆ ಬಂದು ಸಹಾಯ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನಿಜ ಇದ್ರ ಜೊತೆಗೆ ಹರ್ಷಿಕಾ ಅವ್ರಿಗೆ ಅವ್ರಿಗೆ ಜಿಲ್ಲಾಡಳಿತದಿಂದ ಏನು ವ್ಯವಸ್ಥೆ ಆಗ್ತಾ ಇಲ್ವಾ ಆಮೇಲೆ ಅವರು ಮೆಡಿಸಿನ್ಸ್ ಗೆಲ್ಲ ಏನ್ ಮಾಡ್ತಾರೆ ಮನೆ ಎಲ್ಲರೂ ಕೂಡ ಪಾಸಿಟಿವ್ ಆದಂತ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಅಗತ್ಯ ಇರುತ್ತೆ ಅವರು ಏನ್ ಗೊತ್ತಾ ಮ್ಯಾಮ್ ನಿನ್ನೆ ನಾವು ಅದೇ ಕೇಳಿದ್ವಿ ನೀವು ನೋಡ್ಬೋದಾ ವಿಡಿಯೋದಲ್ಲಿ ನಾವು ಒಂದು ಕಿಟ್ ಮೆಡಿಸಿನ್ಸ್ ಒಂದು ಕಿಟ್ ಒಂದಷ್ಟು ಮಾಸ್ಕ್ ಗಳು ಒಂದಷ್ಟು ಕೋವಿಡ್ ಮೆಡಿಸಿನ್ಸ್ ಗೆ ಅಂತಾನೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಮೆಡಿಸಿನ್ಸ್ ನಾವು ಒಂದಷ್ಟು ಒಂದು 300-400 ಕಿಟ್ ಮೆಡಿಕಲ್ ಕಿಟ್ ರೆಡಿ ಮಾಡ್ಕೊಂಡಿದ್ವಿ ಅದು ಬರೀ ಕೋವಿಡ್ ಪೇಷಂಟ್ ಗೆ ಕೊಡ್ಲಿಕ್ಕೆ ಅಂತ ಇದು ಡಾಕ್ಟರ್ ಪ್ರಿಸ್ಕ್ರೈಬ್ಡ್ ಕೋವಿಡ್ ಅಂದ್ರೆ ಅವ್ರ ಹತ್ರ ಪ್ರಿಸ್ಕ್ರಿಪ್ಷನ್ ಇರ್ಬೇಕು ಅವ್ರ ಪಾಸಿಟಿವ್ ಆದ್ರೆ ಮಾತ್ರ ಅವ್ರಿಗೆ ಕೊಡುವಂತದ್ದು ಸೊ ಅವರು ಹೋಗಿ ಕೇಳ್ದಾಗ ಈ ಮನೆಯವರಿಗೆ ಮೇಡಮ್ ನಮ್ಗೆ ಒಂದ್ ವಾರಕ್ಕಾಗೋಷ್ಟು ಕೊಟ್ಟಿದ್ದಾರೆ ಆದ್ರೆ ನಮ್ಮಲ್ಲಿ 6 ಜನನು ಪಾಸಿಟಿವ್ ಇದ್ರಲ್ಲಿ ನಮ್ಗೆ ಸಾಕಾಗಲ್ಲ ಮೆಡಿಸಿನ್ಸ್ ಅಂತ ಅಂದ್ರೆ ಒಂದಿಬ್ರಿಗೆ ಸಾಕಾಗೋಷ್ಟು ಕೊಟ್ಟಿದ್ದಾರೆ ಅವರು ಆದ್ರೆ ಅವ್ರ ಮನೆಯಲ್ಲಿ 6 ಜನ ಪಾಸಿಟಿವ್ ಇದ್ದಾರೆ ನಾವಾಗಿ ಮೆಡಿಸಿನ್ಸ್ ಕೂಡ ಕೊಟ್ಟು ಒಂದಷ್ಟು ಮಾಸ್ಕ್ ಗಳನ್ನು ಕೊಟ್ಟು ಬಂದ್ವಿ ಅದಕ್ಕೆ ಅವ್ರಿಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇವಾಗ ಮೆಡಿಸಿನ್ಸ್ ಬೇಕು ಇಲ್ಲಾಂದ್ರೆ ಅವ್ರು ಹುಷಾರಾಗಲ್ಲ ಆಯ್ತಾ ಊಟ ತಿಂಡಿ ಬೇಕು ಇಲ್ಲಾಂದ್ರೆ ಅವ್ರು ಹುಷಾರಾಗಲ್ಲ ಇನ್ನೊಂದೇನಂದ್ರೆ ಅರ್ಧ ಜೀವ ಕುಗ್ಗೋಗಿರ್ತಾರೆ ಪಾಸಿಟಿವ್ ಬಂದು ಅರ್ಧ ಸತ್ತೋಗಿರ್ತಾರೆ ಈ ಒಂದು ಜನರ ನಡತೆಯಿಂದ ಇನ್ನರ್ಧ ಸತ್ತೋಗ್ತಾರೆ ಅವರು ಐ ಥಿಂಕ್ ವಿ ಶುಡ್ ಬ್ರಿಂಗ್ ದಟ್ ಔಟ್ ಆಫ್ ದೇರ್ ಮೈಂಡ್ ಯಾಕಂದ್ರೆ ಅವ್ರನ್ನ ಮುಟ್ಟಬೇಡಿ ಅವ್ರ ಮನೆಗೆ ಹೋಗ್ಬೇಡಿ ಆದ್ರೆ ಅವ್ರಿಗೆ ಸಹಾಯ ಮಾಡಿ ದಯವಿಟ್ಟು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹರ್ಷಿಕಾ ಅವರೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.